ಉಡುಪಿ ಪುತ್ತಿಗೆ ಮಠದ ಶಾಖಾ ಮಠ ಆಗಿರುವಂತ ಶ್ರೀ ಗೋವರ್ಧನ ಗಿರಿ ಕ್ಷೇತ್ರ ಬಸವನಗುಡಿ ಇಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಭಗವಂತನ ದ್ರವ್ಯರಾಶಿ ಎಷ್ಟು? ಅಗಾಧ. ಈ ವಿಶ್ವದಲ್ಲಿ ಏನೆಲ್ಲ ಉಂಟು ಅದೆಲ್ಲ ಭಗವಂತನ ದ್ರವ್ಯ. ಅಂತಹ ಒಂದು ದ್ರವ್ಯರಾಶಿ ಒಂದು ಎಕ್ಕಶ್ಚಿತ್ ವ್ಯಕ್ತಿಯ ರಕ್ಕಸನ ಮೇಲೆ ಬಿದ್ರೆ ಏನಾಗ್ಬೇಡ. ನಂಬುವವನಿಗೆ ಕಲ್ಲು ಕೂಡ ದೇವರು, ನಮ್ಮ ದೇವರವನಿಗೆ ದೇವರು ಕೂಡ ಕಲ್ಲು. ಇವತ್ತು ನಾವೆಂತ ಕಲಿಯುಗದಲ್ಲಿ ಇದೀವಿ ಅಂದ್ರೆ ದೇವರೇ ಕಣ್ಮುಂದೆ ಪ್ರತ್ಯಕ್ಷ ಆದ್ರೂ ನೀವು ನಿಜವಾಗ್ಲೂ ದೇವರು ಅಂತ ಒಂದು ಪ್ರಶ್ನಾರ್ಥ ಚಿಹ್ನೆ ಉಟ್ಕೊಂಡ್ಬಿಡುತ್ತೆ. ಒಂದ್ಸರಿ ನೆಲದಲ್ಲಿರುವ ಚಕ್ರದ ಅರೆಗಾಲುಗಳು 1, 2, 3, 4 ಇದು ಕೃತ ತ್ರೇತ ದ್ವಾಪರ ಕಲಿಯುಗವನ್ನು ಪ್ರತಿಬಿಂಬಿಸುತ್ತದೆ. ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ, ಮಾಡರ್ನ್ ಟೆಕ್ ಅಂಡ್ ಏನ್ಷಿಯಂಟ್ ಲುಕ್, ಈ ಪರಿಕಲ್ಪನೆಯಲ್ಲಿ ನಮ್ಮ ದೇವಸ್ಥಾನ ಆಗಿದೆ. ಪಿಳ್ಳಂಗೋವಿಯ ಚಲುವ ಕೃಷ್ಣನ ಎಲ್ಲಿ ನೋಡಿದಿರಿ, ರಂಗನ ಎಲ್ಲಿ ನೋಡಿದಿರಿ, ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ. ಪಿಳ್ಳಂಗೋವಿಯ ಚಲುವ ಕೃಷ್ಣನ ನೋಡಿದ್ರ ನೀವೆಲ್ಲಾದ್ರೂ ಈಗ ನಿಮ್ಗೆ ವಿಶೇಷವಾದಂತ ಕೃಷ್ಣನ ತೋರ್ಸಕ್ ಬಂದಿದ್ದೀನಿ. ಎಸ್, ಉಡುಪಿ ಪುತ್ತಿಗೆ ಮಠದ ಶಾಖಾ ಮಠ ಆಗಿರುವಂತ ಶ್ರೀ ಗೋವರ್ಧನ ಗಿರಿ ಕ್ಷೇತ್ರ ಬಸವನಗುಡಿ ಬೆಂಗಳೂರು. ಎಸ್, ಇಲ್ಲಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಶ್ಲೋಕೋತೀತ ಬರ್ದು ವೇದವೇದ್ಯುದಯಂದಿ ಸರ್ವತೀತಾತ್ಮ ಸರ್ವಾಗ್ರಹೋ ಪಿತರೋಗ್ರಹ ಪ್ರಾಪ್ತಿ ಅತಮೋಹ ಪುತ್ರ. ಪಂಡಿತರು, ನಿವೃತ್ತ ಅಧ್ಯಾಪಕರು ಹಾಗೂ ಶ್ರೀ ಗೋವರ್ಧನಗಿರಿ ಕ್ಷೇತ್ರದ ವ್ಯವಸ್ಥಾಪಕರು ಶ್ರೀಯುತ ಕುಂಜಾರವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಅಫ್ಕೋರ್ಸ್ ಕೃಷ್ಣನ ಬಗ್ಗೆ ಅಥವಾ ಕೃಷ್ಣನ ಲೀಲೆಗಳನ್ನ ಹೇಳ್ತಾ ಹೋದರೆ ಬಹುಶಃ ಎಷ್ಟು ಹೇಳಿದ್ರು ಅಥವಾ ಅದನ್ನು ಓದಿದ್ರು ಸಾಲದು ಅನಿಸುತ್ತೆ. ಸೊ ನಿಮ್ಮ ಬಾಯಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ತಾವು ಹಿರಿಯರಿದ್ದೀರಿ, ಕೃಷ್ಣ ಅಂತಿದ್ದ ಹಾಗೆ ನಮಗೆ ತಕ್ಷಣ ಜ್ಞಾಪಕ ಬರೋದು ಉಡುಪಿ ಕ್ಷೇತ್ರ. ಅಂದರೆ ಉಡುಪಿ ಪುತ್ತಿಗೆ ಮಠದಿಂದ ನಾವು ಇದ್ರ ಬ್ರಾಂಚ್ ಅಂತಲೂ ಹೇಳ್ಬೋದಲ್ವಾ? ಬ್ರಾಂಚ್ ಹೌದು. ಹೇಗೆ ಸರ್ ಇದು ಯಾವಾಗ ಸ್ಥಾಪನೆ ಆಗಿದ್ದು, ಇಲ್ಲಿ ಯಾರು ಶುರು ಮಾಡಿ? ಇದು 2004 ಪ್ರತಿಷ್ಠಾಪನೆ ಆಗಿದೆ, ಕೃಷ್ಣನ ಪ್ರತಿಷ್ಠಾಪನೆ. ಆಗ ಭವ್ಯ ಕಟ್ಟಡ ಪೂರ್ಣ ಆಗಿರಲಿಲ್ಲ. ಗುರುಗಳು ಅವರದ್ದೇ ಆದ ಕಲ್ಪನೆಯಲ್ಲಿ ಪರಮ ಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಪುತ್ತಿಗೆ ಮಠಾಧೀಶ ಉಡುಪಿ ಶ್ರೀ ಪುತ್ತಿಗೆ ಮಠಾಧೀಶರು ಪ್ರಸಕ್ತ ಪರ್ಯಾಯ ಪೀಠದಲ್ಲಿ ಶ್ರೀಕೃಷ್ಣನ ಪೂಜೆ ನೆರವೇರಿಸುತ್ತಿರುವವರು. ಅವರಿಗೆ ಯಾವುದೋ ಒಂದು ಕಲ್ಪನೆ ಬಂತು. ಅಂದರೆ ಇಂಜಿನಿಯರಿಂಗ್ ಏನಿಲ್ಲ, ಅವರೇ ಅವರ ಕಲ್ಪನೆಗೆ ತಕ್ಕಂತೆ ಕಟ್ಟುವವರು ಕಟ್ಟಿಕೊಟ್ಟಿದ್ದಾರೆ. ಗೋವರ್ಧನ ಕ್ಷೇತ್ರ ಅಂತಿದ್ದ ಹಾಗೆ ಎಸ್ಪೆಷಲಿ ನಾವು ಈ ಕೃಷ್ಣನ ನೋಡ್ತಿದ್ದಾಗೆ ಎಷ್ಟು ತುಂಬಾ ಲಕ್ಷಣವಾಗಿ ಎಷ್ಟು ಮುದ್ದಾಗಿರುವಂಥ ಕೃಷ್ಣ. ಅಂದರೆ ಇಲ್ಲೊಂದು ವಿಶೇಷತೆ ಇದೆ. ಇಲ್ಲಿ ಭವ್ಯವಾದ ಅಥವಾ ಬಹಳ ಏನು ಇಂಗ್ಲೀಷ್ನಲ್ಲಿ ಕಾಂಪ್ಯಾಕ್ಟ್ ಅಂತ ಹೇಳ್ತಾರೆ ಅಂತಹ ಗರ್ಭಗುಡಿ ಇಲ್ಲ. ದ್ವಾಪರದಲ್ಲಿ ಕೃಷ್ಣ ಹೇಗೆ ಬೆಟ್ಟವನ್ನೆತ್ತಿ ನಿಂತಿದ್ದನೋ ಅಂತೆಯೇ ಇಂದು ಸಹ ಅಥವಾ ಜನರಿಗೆ ತೋರಿಸಬೇಕು ಎನ್ನುವ ನೆಲೆಯಲ್ಲಿ ಗುರುಗಳು ಈ ತರಹದ ಒಂದು ವ್ಯೂಹವನ್ನು ರಚಿಸಿದ್ದಾರೆ. ಇದೇ ಗರ್ಭಗುಡಿ ಸಾಂಕೇತಿಕವಾಗಿ ಇದೆ, ಆದರೆ ಮುಚ್ಚಿದ ಗರ್ಭಗುಡಿ ಎನ್ನುವುದು ಇಲ್ಲ. ಇಲ್ಲಿ ಯಾವ ಮೂಲೆಯಲ್ಲಿ ನೋಡಿದರೂ ಕೃಷ್ಣ ಕಾಣ್ತಾನೆ. ಹೌದು, ಅದೇ ನಾನು ಇದನ್ನ ವಿನ್ಯಾಸ ಎಷ್ಟು ಚೆನ್ನಾಗಿದೆ ಅಂದರೆ ತಾವು ಹೇಳಿದಾಗೆ ಎಲ್ಲಿ ನಿಂತ್ಕೊಂಡು ನೋಡಿದ್ರೂ ಈತನ ದರ್ಶನ ಸಿಗುತ್ತೆ ನಮಗೆ. ಇನ್ನೂ ಒಂದು ವಿಷಯ ಹೇಳಬೇಕು ಅಂತಿದ್ರೆ ನಮ್ಮ ಈ ನೆಲ ಚಕ್ರದ ಹಾಗೆ ಇದೆ. ಚಕ್ರದ ಅರೆಗಾಲ್ ಸ್ಪೋಕ್ಸ್ ಅಂದರೆ ನೆಲದಲ್ಲಿರುವ ಚಕ್ರ,
ನೆಲದಲ್ಲಿರುವ ಚಕ್ರದ ಅರೆಗಾಲುಗಳು 1, 2, 3, 4. ಇದು ಕೃತ ತ್ರೇತ ದ್ವಾಪರ ಕಲಿಯುಗವನ್ನು ಪ್ರತಿಬಿಂಬಿಸುತ್ತದೆ. ಚಕ್ರದ ಆನಿಕೆ, ಆನಿಕೆ ಅಂದರೆ ಆಕ್ಸಿಸ್, ಯಾವುದರ ಸುತ್ತ ತಿರುಗುತ್ತದೋ ಅದು ಆನಿಕೆ. ಅದರಲ್ಲಿ ಕೃಷ್ಣ, ಅದರ ಸ್ಥಾನದಲ್ಲಿ ಕೃಷ್ಣ ಇದ್ದಾನೆ. ಆತನೇ ಎಲ್ಲವೂ, ಎಲ್ಲವೂ ಅಚಲ, ನಾನು ಮಾತ್ರ ಸ್ಥಿರ. ಇದನ್ನು ಸಂಕೇತಿಸುವಂತೆ ಇಲ್ಲಿ ಭಗವಂತನ ಪ್ರತೀಕವನ್ನು ಸ್ಥಾಪನೆ ಮಾಡಲಾಗಿದೆ. ಈ ಗುಡಿ ಕಟ್ಟೋದಕ್ಕೆ ಸಮಯ ಎಷ್ಟು ತಗೊಂಡಿದ್ದು? ಅದು 1-2 ವರ್ಷ ಹಿಡಿದಿದೆ. ಅಂದರೆ ರಸ್ತೆಯಿಂದ ಆ ಕಡೆಗೆ ಕಲ್ಲು ಬಂಡೆಯ ಒಂದು ಪ್ರದೇಶ ಹೀಗಿತ್ತು, ಅದು ಇಳಿಜಾರು ರಸ್ತೆಯ ಕಡೆಯಿಂದ ಇನ್ನೂ ಹಿಂದೆ ದಾಟಿ ಅಲ್ಲಿ ಒಂದು ಕೆರೆ ಇತ್ತು ಅಂತ ಹೇಳ್ತಾರೆ, ನಾನು ನೋಡಿಲ್ಲ. ಆ ಕೆರೆಯೇ ನಮ್ಮ ವೃಷಭಾವತಿ ನದಿಯ ಉಗಮ ಅಂತ ಹೇಳ್ತಾರೆ. ಆ ಕೆರೆ ಈಗ ಮುಚ್ಚಿ ಹೋಗಿದೆ, ಅಲ್ಲಿ ಕಟ್ಟಡ ಎಲ್ಲ ಬಂದಿದೆ. ಸುಮಾರು 10 ಅಡಿ ಕಲ್ಲು ಏನು ಮಾಡಿ ತುಂಡರಿಸಲಾಗಿದೆ, ಅಲ್ಲಿಂದ ಮೇಲಿನವರೆಗೆ 10 ಅಡಿಯಷ್ಟು. ಕೆಲವು ಕಡೆ ಅದೇ ಕಲ್ಲುಗಳನ್ನು ಇರಿಸಿಕೊಳ್ಳಲಾಗಿದೆ, ಕೆಲವು ಕಡೆ ನಾವು ಆಧುನಿಕ ಏನು ವಿಚಾರಗಳನ್ನು ಬಳಸಿಕೊಂಡು ಪ್ರಾಕ್ತನ ವಿಚಾರಗಳನ್ನು ನಾವು ಸಿದ್ಧಪಡಿಸಿ ಗುರುಗಳು ಸಿದ್ಧಪಡಿಸಿದ್ದಾರೆ. ಅಂದರೆ ಆಧುನಿಕ ಸ್ಪರ್ಶ, ಪ್ರಾಕ್ತನ ದೃಶ್ಯ, ಮಾಡರ್ನ್ ಟೆಕ್ ಆ್ಯಂಡ್ ಏನ್ಷಿಯಂಟ್ ಲುಕ್, ಈ ಪರಿಕಲ್ಪನೆಯಲ್ಲಿ ನಮ್ಮ ದೇವಸ್ಥಾನ ಆಗಿದೆ. ಹೌದು ಹೌದು, ಅದೇ ಅದಕ್ಕೆ ಸುತ್ತಲೂ ನೋಡ್ತಾ ಇದ್ದೆ ಅದನ್ನೇ. ಅದೇ ಕೆಲವು ಕಡೆ ಇದು ಸಾಧಾರಣ ಇಷ್ಟೇ ಎತ್ತರಕ್ಕೆ ಕಲ್ಲಿದೆ, ಕಲ್ಲಿತ್ತು. ಇತ್ತು, ನಾವು ನೀವು ನಿಂತ ಜಾಗದಲ್ಲಿ ಇಷ್ಟೇ ಎತ್ತರ, ಅದು ಇನ್ನೂ ಎತ್ತರಕ್ಕೆ ಕಲ್ಲಿತ್ತು. ನಾವು ತೆಗೆದು ಆ ಮೇಲಿನ ಭಾಗವನ್ನು ಸಿದ್ಧಪಡಿಸಿದ್ದೇವೆ. ಇದೆಲ್ಲ ಗುರುಗಳ ವಿಚಾರ, ಅವರ ಕಲ್ಪನೆ. ಅವರು ಎಲ್ಲೋ ಡಿಸ್ನಿಲ್ಯಾಂಡ್ನಲ್ಲಿ ಏನೋ ನೋಡಿದಾಗ ಏನೋ ಅವರಿಗೆ ಹೊಳೆಯಿತಂತೆ, ಅವರೇ ನಿಂತು ಅವರೇ ಮಾರ್ಗದರ್ಶನ ಮಾಡಿ ಕಸುಬುಗಾರರಿಗೆ ಹೇಳಿ ಕಟ್ಟಡ ಕಟ್ಟಿದ್ದಾರೆ, ಅದು ಅವರ ಕನಸು. ಆಮೇಲೆ ಅಫ್ಕೋರ್ಸ್ ಈಗ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಸಾಕಷ್ಟು ಕೃಷ್ಣನ ಹಬ್ಬಗಳೇ ಇದೆ, ಅದೆಲ್ಲ ವಿಶೇಷವಾಗಿ ಆಚರಣೆ ಮಾಡುವಂಥದ್ದು. ಅದಲ್ಲದೆ ಇಲ್ಲಿ ವಿಶೇಷವಾಗಿ ಪೂಜೆ ಮಾಡುವಂಥದ್ದು? ಇಲ್ಲಿ ಪೂಜೆ ಅಂತಹ ಪೂಜೆ ಇಲ್ಲ, ಆದರೆ ಭಕ್ತರಿಂದಲೇ ತಿಳಿದು ಬಂದ ಒಂದು ಪೂಜೆ ಇದೆ ಇಲ್ಲಿ. ಭಗವಂತ ಅನಂತ ಗುಣಸಂಪನ್ನ, ಅವ ಎಲ್ಲ ಗುಣವನ್ನು ಎಲ್ಲ ಕಡೆ ಒಂದೇ ಸಲ ತೋರಿಸುವುದೂ ಇಲ್ಲ, ಒಂದೊಂದು ಕಡೆ ತೋರಿಸ್ಕೊಳ್ತಾನೆ. ಇಲ್ಲಿ ಅವ ಕಮಲಪ್ರಿಯನಾಗಿ ನಿಂತಿದ್ದಾನೆ, ನಮಗೂ ಗೊತ್ತಿರಲಿಲ್ಲ. ಭಕ್ತರು ಏನೋ ಯಾರೋ ಒಬ್ಬರು ಹೇಳಿದರು, ನನಗೆ ಕಮಲ ಅರ್ಪಿಸ್ತೇನಪ್ಪ, ನನಗೆ ಒಂದು ಸಂತತಿ ಪ್ರಧಾನ ಆಗುವ ಹಾಗೆ ನೋಡು ಅಂತ. ಹಾಗೆ ಜನರು ಹೇಳುವುದನ್ನು ಕೇಳಿ ನಾವು ಹೇಳಿದೆವು, ನೀವು ಕಮಲಪ್ರಿಯನಾಗಿ ನಿಂತಿದ್ದಾನೆ, ನಿಮ್ಮ ಅಭೀಷ್ಟ ಇದ್ದರೆ ಭಗವಂತನಲ್ಲಿ ಬೇಡಿಕೊಳ್ಳಿ, ಕಮಲಾರ್ಪಣೆ ಮಾಡಿ ಅಂತ ನಾವು ಹೇಳಲಿಕ್ಕೆ ಪ್ರಾರಂಭಿಸಿದೆವು. ಅಂದಿನಿಂದ ಬಹಳಷ್ಟು ಜನರಿಗೆ ವಿವಾಹ ಒಂದು ಸಂಪತ್ತು ಸಿಕ್ಕಿದೆ, ಆಮೇಲೆ ಸಂತತಿ ಸಂಪತ್ತು ಸಿಕ್ಕಿದ ಉದಾಹರಣೆಗಳು ನಮಗೆ ಬೇಕಾದಷ್ಟಿವೆ. ಅದೇ ಇಲ್ಲಿನ ಒಂದು ವಿಶೇಷ ವಿಚಾರ. ಆ ಸೇವೆಗಿಂತ ಮಿಗಿಲಾದ ಸೇವೆ ಇಲ್ಲ. ಅಂದರೆ ನಾವು ಅದನ್ನು ಲೇವಾದೇವಿ ಹಾಗೆ ಮಾಡಬಾರ್ದು, ಕೃಷ್ಣ ನಿನಗಿದು ಕೊಡ್ತೇನೆ ನನಗದು ಕೊಡು, ಆ ತರಹ ಅಲ್ಲ. ಕೃಷ್ಣ ನನ್ನ ಭಕ್ತಿಯಿಂದ ಆಮೇಲೆ ಒಳ್ಳೆಯ ಮನಸ್ಸಿನಿಂದ ಬೇಡಿಕೊಂಡು ಆಮೇಲೆ ಹಾಕಬೇಕು, ಆ ತರಹ. ಅಂತೂ ಅದು ಬಹಳ ಒಂದು ವಿಶೇಷವಾಗಿದೆ ಇಲ್ಲಿ. ಅದು ಅವನಿಗೇ ಗೊತ್ತು ಯಾಕೆ ಹಾಗೆ ನಿಂತಿದ್ದಾನೆ ಇಲ್ಲಿ ಎನ್ನುವಂಥ. ಆಮೇಲೆ ಉತ್ಸವಗಳ ಬಗ್ಗೆ ಬಂದರೆ ನೀವು ಉತ್ಸವ, ಅದೇ ಅಷ್ಟಮಿಯೇ ನಮಗೆ ಮಹಾ ಉತ್ಸವ, ಬೇಕಾದಷ್ಟು ಆಗ್ತದೆ. ಮತ್ತು ನಾವು ಇನ್ನೂ ಪ್ರಾರಂಭ ಅಷ್ಟೇ ಅಲ್ಲ, ಆದರೂ ನಾವು ಸಾಕಷ್ಟು ಮಾಡಿದ್ದೇವೆ. ಕೃಷ್ಣನಿಗೆ ಬೆಳ್ಳಿ ಕವಚ ಮಾಡಿದ್ದೇವೆ, ಬೆಳ್ಳಿ ರಥ ಮಾಡಿದ್ದೇವೆ. ರಥೋತ್ಸವ ಏನಾದರೂ, ರಥೋತ್ಸವ ರಾಜಬೀದಿಯಲ್ಲಿ ನಡೆಯುತ್ತೆ, ರಾಜಬೀದಿಯಲ್ಲಿ ನಡೆಯುತ್ತೆ, ಭಾಳ ವಿಜೃಂಭಣೆ ನಡೀತದೆ. ವರ್ಷಕ್ಕೊಮ್ಮೆ ಎಲ್ಲ ದೇವಸ್ಥಾನಗಳಲ್ಲೂ ವರ್ಷಕ್ಕೊಮ್ಮೆನೇ ಇರುವುದು. ಉಡುಪಿ ಕೃಷ್ಣನನ್ನು ಬಿಟ್ಟು ಉಡುಪಿ ಕೃಷ್ಣ ಬಾಲಕೃಷ್ಣ, ಹಾಗಾಗಿ ಅಲ್ಲಿ ನಿರಂತರ ಹಬ್ಬವೇ. ಬಾಕಿ ಇಲ್ಲೆಲ್ಲ ನಾವು ಅದರ ಒಂದು ಸಣ್ಣ ರೂಪವನ್ನು ಪ್ರದರ್ಶಿಸ್ತೇವೆ ಅಷ್ಟೇ, ಆಚರಣೆ ಮಾಡ್ತೇವೆ, ಎಲ್ಲ ಆಚರಣೆ ಮಾಡ್ತೇವೆ. ನಾವು ಬಹಳ ವರ್ಷಗಳ ಹಿಂದೆ, ಅಂದರೆ ನಾವು ಹುಟ್ಟೋಕ್ಕೂ ಮುಂಚೆನೆ ಅಂತಲೇ ಹೇಳಬಹುದು, ಆವಾಗ ಈ ಗುರುಕುಲ ಪದ್ಧತಿ ಅಂತ ಇತ್ತು. ಸೊ ಆ ಪದ್ಧತಿನ ಇಲ್ಲೂ ಕೂಡ ತಾವು ಅಳವಡಿಸಿದ್ದೀರಾ ಅಲ್ವಾ? ಇದೆ ಗುರುಕುಲ ಹಿಂದಿನ ಪದ್ಧತಿಯಂತೆ, ಹಿಂದಿನ ಅನೇಕ ಪದ್ಧತಿಯ ಗುರುಕುಲಗಳಿದ್ದವು, ಅದು ನಾವು ಮರಿಬಾರ್ದು. ಇಂಜಿನಿಯರಿಂಗ್ ಗುರುಕುಲ ಇತ್ತು, ಮೆಡಿಕಲ್ ಗುರುಕುಲ ಇತ್ತು, ಆಧ್ಯಾತ್ಮಿಕ ಗುರುಕುಲ ಇತ್ತು, ವೇದ ಪಾಠಶಾಲೆಯ ಗುರುಕುಲ ಇತ್ತು, ನಾನಾ ಬಗೆಯ ಗುರುಕುಲಗಳು ಇದ್ದು ಇದನ್ನು ನಾವೆಲ್ಲ ಮರೆತಿದ್ದೇವೆ. ನಾವು ಚರಿತ್ರೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ನಾನಾ ಥರದ ಗುರುಕುಲಗಳಿವೆ. ಇವತ್ತು ನಾವು ಅಂತಹ ಗುರುಕುಲಗಳಲ್ಲಿ ವೇದಾಧ್ಯಯನ ಗುರುಕುಲವೊಂದನ್ನು ಗುರುಗಳು ನಡೆಸ್ತಾ ಇದ್ದಾರೆ. 10-30 ಮಕ್ಕಳಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾವು
ಲೌಕಿಕ ವೈದಿಕ ಗುರುಕುಲ ಅಂತ ಮಾಡಿದ್ದಾರೆ ನಮ್ಮ ಗುರುಗಳು. ಅದು ಅವರದ್ದೇ ಕಲ್ಪನೆ. ಅಂದರೆ ಮಠದಲ್ಲಿ ಇದ್ದುಕೊಂಡು ಯಾವುದು ಆಧುನಿಕ ಶಾಲೆಗಳಿಗೆ ಹೋಗುವುದಕ್ಕೊಂದು ಅವಕಾಶ ಇದೆ, ಇಲ್ಲೇ ಇದ್ದು ವೇದಾಧ್ಯಯನ ಮಾಡುವುದಕ್ಕೊಂದು ಅವಕಾಶ ಇದೆ. ಲೌಕಿಕ ವಿದ್ಯೆ ಬರೇ ಜೀವನಕ್ಕೆ, ಆಧ್ಯಾತ್ಮಿಕ ವಿದ್ಯೆ ಆತ್ಮೋನ್ನತಿಗೆ. ಅಂದರೆ ಈ ಮಕ್ಕಳಿಗೆ ಏನಾದರೂ ಹೇಳುವುದಿದ್ದರೆ ಈ ಚಿತ್ರಗಳ ಬಗ್ಗೆ ನೀವು ಹೇಳಬೇಕು. ನನ್ನನ್ನು ವಸುದೇವ ನಂದಗೋಕುಲಕ್ಕೆ ಯಮುನೆಯನ್ನು ದಾಟಿ ಹೋಗುವ ದೃಶ್ಯ, ಯಮುನೆ ದಾರಿ ಬಿಡ್ತಾಳೆ ಅಂತ ಏನು ಕಥಾನಕದಲ್ಲಿ ಇದೆ, ಶೇಷ ರಕ್ಷಣೆ ಕೊಡ್ತಾನೆ ಅಂತ ಇದೆ. ಇದನ್ನೆಲ್ಲ ಮಾಡಿದಂಥ ಕಲಾವಿದರು ಎಲ್ಲಿಯವರು? ಕಲಾವಿದರು ಕೇರಳದವರು. ಕೇರಳದವರು. ಅವರಿಗೆ ಫೋಟೋ ಕೊಡ್ತೇವೆ, ಮಾಡ್ತಾರೆ. ಇದು ದಾಮೋದರೋಪಾಖ್ಯಾನ. ಅಂದರೆ ಉದರ ಅಂದರೆ ಹೊಟ್ಟೆ, ದಾಮ ಅಂದರೆ ಹಗ್ಗ, ಹೊಟ್ಟೆಗೆ ಹಗ್ಗ ಬಿಗಿಸಿಕೊಂಡವ ಕೃಷ್ಣ ದಾಮೋದರ. ಆ ಕಥೆ ಅಂದರೆ ತುಂಟಾಟಕ್ಕಾಗಿ ಅವಳನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಡ್ತಾಳೆ, ಹಗ್ಗ ಸಾಕಾಗೋದಿಲ್ಲ ಎಷ್ಟು ತಂದರೂ. ಇದು ಕಥೆ. ಇದು ಏನು ಕಥೆಯ ಹಿಂದೆ ಅಂದರೆ ಅದು ಭಗವಂತನ ಒಂದು ಸ್ವರೂಪವನ್ನು ಅದು ಹೇಳ್ತದೆ. ಭಗವಂತನ ಗಾತ್ರ ಎಷ್ಟು ಕೇಳಿದರೆ ಅದು ಅಗಾಧ ಅನಂತ, ಅಥವಾ ಇಂಗ್ಲೀಷ್ನಲ್ಲಿ ಇನ್ಫಿನಿಟ್ ಅಂತ ಹೇಳ್ತಾರೆ, ಮಾಪನ ಮಾಡುವುದಕ್ಕೆ ಆಗದ ವಿಷಯ. ಅಷ್ಟನ್ನು ಆ ಕಥೆಯ ಅಂತರದಲ್ಲಿ ಹುಡುಗಿಡಿಸಿ ಕತೆ ಹೇಳಿದ್ದಾರೆ. ಇದು ಶಕಟಾಸುರ ವಧ ಎನ್ನುವ ಒಂದು ಕಥಾನಕ. ಕಂಸ ಕೃಷ್ಣನನ್ನು ಹೇಗಾದರೂ ಮಾಡಿ ಮುಗಿಸಬೇಕು, ಹುಟ್ಟಿದ್ದಾನೆ ಅಂತ ಗೊತ್ತಿದೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಎಲ್ಲ ಮಕ್ಕಳನ್ನು ಸಾಯಿಸಿ ಅಂತ ಆಯ್ತಲ್ಲ. ಅದು ಆಗಿನ ಕಾಲದ ವಿಚಾರ. ಆಗ ಕೃಷ್ಣ ಒಂದು ಗಾಡಿಯ ರೂಪದಲ್ಲಿ ಬರ್ತಾನೆ ಕಥೆ, ಎಲ್ಲರೂ ಗೊತ್ತಿರ್ತದೆ. ಕೃಷ್ಣ ಗಾಡಿಯಲ್ಲಿ ಕೂತ್ಕೊಳ್ತಾನೆ, ಕಿರುಬೆರಳಲ್ಲಿ ಒತ್ತಿ ಹಿಡಿತಾನೆ, ಅವ ಸತ್ತು ಬೀಳ್ತಾನೆ ಅಂತ ಕತೆ ಹೇಳ್ತದೆ. ಇಲ್ಲಿ ನಾವು ವೈಜ್ಞಾನಿಕವಾಗಿ ಅವಲೋಕನ ಮಾಡಿದರೆ ಭಗವಂತ ಈಗ ನಮ್ಮ ಮೇಲೆ ಒಂದು 10 ಕಿಲೋ ತಲೆ ಮೇಲೆ ಇದ್ದರೆ ನಮ್ಗೆ ಆಗೋದು ಸಹಿಸ್ಲಿಕ್ಕೆ ಆಗೋದಿಲ್ಲ. ಭಗವಂತನ ದ್ರವ್ಯರಾಶಿ ಎಷ್ಟು? ಅಗಾಧ. ಈ ವಿಶ್ವದಲ್ಲಿ ಏನೆಲ್ಲ ಉಂಟು ಅದೆಲ್ಲ ಭಗವಂತನ ದ್ರವ್ಯರಾಶಿ. ಅಂತಹ ಒಂದು ದ್ರವ್ಯರಾಶಿ ಒಂದು ಎಕ್ಕಶ್ಚಿತ್ ವ್ಯಕ್ತಿಯ ರಕ್ಕಸನ ಮೇಲೆ ಬಿದ್ದರೆ ಏನಾಗಬೇಡ, ಸಾಯುವುದು ಸ್ವತಃ ಸಿದ್ಧ. ಕತೆ ಮಾಡಿ ಹೇಳಿದ್ದಾರೆ. ಕಥೆಯ ಹಿಂದೆ ಒಂದು ಮೌಲ್ಯಯುತವಾದ ದೊಡ್ಡ ವಿಚಾರ, ಗಹನವಾದ ವಿಚಾರ ಇರ್ತದೆ. ಅದನ್ನು ನಾವು ನಮ್ಮ ಮಕ್ಕಳಿಗೆ ತಿಳಿಯಪಡಿಸಬೇಕು. ದೇವ್ರ ವಿಷಯದಲ್ಲಿ ಸುಮಾರು ಚರ್ಚೆಗಳು ನಡೆಯುತ್ತೆ, ದೇವ್ರ ಇದನ ದೇವ್ರ ಇಲ್ವಾ ಅಂತ. ನನ್ನ ಪಾಯಿಂಟ್ ಆಫ್ ವ್ಯೂಲ್ಲಿ ಹೇಳೋದಾದ್ರೆ, ನಂಬೋನ್ಗೆ ಕಲ್ಲು ಕೂಡ ದೇವರು, ನಮ್ಮ ದೇವ್ರವನಿಗೆ ದೇವ್ರು ಕೂಡ ಕಲ್ಲು. ಇವತ್ತು ನಾವೆಂಥ ಕಲಿಯುಗದಲ್ಲಿ ಇದ್ದೀವಿ ಅಂದರೆ, ದೇವರೇ ಕಣ್ಮುಂದೆ ಪ್ರತ್ಯಕ್ಷ ಆದರೂ ನೀವು ನಿಜವಾಗ್ಲೂ ದೇವ್ರು ಅಂತ ಒಂದು ಪ್ರಶ್ನಾರ್ಥ ಚಿಹ್ನೆ ಉಟ್ಕೊಂಡ್ಬಿಡುತ್ತೆ ಮನಸ್ಸಲ್ಲಿ. ಯಾವುದೋ ನಾಟಕದ ಕಂಪ್ನಿಯಿಂದ ಯಾರೋ ಡ್ರೆಸ್ ಹಾಕೊಂಡ್ಬಂದಿರಬೇಕು ಅನ್ನೋ ಥರ ಆಗೋಗುತ್ತೆ. ಆ ಸ್ಥಿತಿಗೆ ಬಂದ್ಬಿಡಿದೆ. ಸೊ ದೇವರು ಭೂಮಿಗೆ ಬರ್ದಿರೋದೇ ಒಳ್ಳೆಯದು. ನಾನು ಒಂದು ನಂಬಿದ್ದೀನಿ, ಕಾಯಕವೇ ಕೈಲಾಸ, ಬಸವಣ್ಣ ಅವ್ರು ಹೇಳಿದಾಗೆ ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ದೇವರಿಗೆ ಹತ್ತಿರವಾಗ್ತೀವಿ. ಒಳ್ಳೆ ಎಕ್ಸಾಂಪಲ್ ಅಂದರೆ ಕನಕದಾಸರು. ದೇವ್ರ ದರ್ಶನ ಬೇಕು ಅಂತ ಹೋದವರು ಕನಕದಾಸರು, ಆದರೆ ನೋಡಿ ಅವ್ರ ಭಕ್ತಿಗೆ ದೇವರೇ ಕನಕದಾಸರ ಕಡೆ ತಿರುಗಿಸ್ಕೊಂಡ, ಅದು ತಾಕತ್ತು ಅಂದರೆ ಭಕ್ತಿದು ಅಲ್ವಾ. ಸೊ ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬೃಂದಾವನ ಥರ ಆಗಬಾರ್ದು. ನೀವು ಕೆಲಸ ಮಾಡಿ ಒಂದು 4 ಜನಕ್ಕೂ ಸಹಾಯ ಮಾಡಿಕೊಂಡಿದ್ರೆ ದೇವರೇ ನಿಮ್ಮನ್ನು ಹುಡ್ಕೊಂಬರ್ತಾನೆ ಅನ್ನೋದು ನನ್ನ ತತ್ವ. ಮಂತ್ರಕ್ಕೆ ಯಾವ ಕಾಯಿ ಉಳಿದ್ರಲ್ಲ, ಪೂಜೆ ಮಾಡಬೇಕು. ಮನೋಸ್ಥೈರ್ಯಕ್ಕೆ ಮನೋಬಲಕ್ಕೆ ಪೂಜೆ ಅನ್ನೋದು, ಪೂಜೆ ಪುನಸ್ಕಾರ ಎಲ್ಲ ಬೇಕು. ಖಂಡಿತ ಒಂದು ಶಕ್ತಿ ಅಂತೂ ಇದೆ, ಆ ಶಕ್ತಿ ಇಲ್ಲದೆ ನಾಟ್ ಇವನ್ ಬ್ಲೇಡ್ ಆಫ್ ಗ್ರಾಸ್ ಕ್ಯಾನ್ ಮೂವ್ ಅಂತೆ. ಒಂದು ಹುಲ್ಲು ಕಡ್ಡಿ ಕೂಡ ಅಳ್ಳಾಡೋದಿಲ್ಲ ಅಲ್ವಾ. ಅತೀವವಾದ ಒಂದು ಶಕ್ತಿ ಇದೆ, ಅದೇ ಭಗವಂತ ಅಂತ ಅಂದ್ಕೊಳ್ಳೋಣ. ಅದಕ್ಕೊಂದು ರೂಪ ಇದೆಯೋ ಅಲ್ವ ಗೊತ್ತಿಲ್ಲ ನನಗೆ, ಒಂದು ರೂಪ ಅಂತ ನಾವು ಕೊಟ್ಕೊಂಡಿರ್ಬೋದು, ಗಣೇಶ ಹೀಗೆ, ಶಿವ ಹೀಗೆ, ರಾಮ ಹೀಗೆ, ಕೃಷ್ಣ ಹೀಗೆ, ಆ ಥರ. ಬಟ್ ನಾ ಹೇಳಿದಾಗೆ ಅದೊಂದು ಶಕ್ತಿ ಅಂತಲೇ ನಾನು ನಂಬ್ತೀನಿ. ಸೊ ಆ ಶಕ್ತಿ ಇಚ್ಛೆ ಇಲ್ಲದೆ ನಾವೇನು ಮಾಡೋದಕ್ಕಾಗಲ್ಲ. ಸೊ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿ, ಇನ್ನು ಮಿಕ್ಕಿದ್ದೆಲ್ಲ ಭಗವಂತನಿಗೆ ಬಿಟ್ಬಿಡಿ. ಅವನೇ ನಮ್ಮನ್ನು ಹುಟ್ಟಿಸಿರೋದು, ಅವನು ನೋಡ್ಕೊತಾನೆ. ಕರ್ಮ, ನಾವೇನು ಮಾಡ್ತೀವಿ, ಕರ್ಮ ಆಲ್ವೇಸ್ ರಿಟರ್ನ್ಸ್, ವಾಟ್ ಗೋಸ್ ಅರೌಂಡ್ ಕಮ್ಸ್ ಅರೌಂಡ್. ಸೊ ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ಪ್ರತಿಯೊಂದು ಕರೆಕ್ಟಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಸೊ ಬುಲ್ ಟೆಂಪಲ್ ರೋಡಿಗೆ ಬಂದಾಗ ತಪ್ಪದೆ ಈ ಅದ್ಭುತವಾದಂಥ ಗೋವರ್ಧನಗಿರಿ ಕ್ಷೇತ್ರವನ್ನು ಭೇಟಿ ಮಾಡಿ. ಎಸ್, ಮರಿಬೇಡಿ. ಓಕೆ, ನಾನು ನಿಮ್ಮನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.